ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಇವತ್ತು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೋ ಏನು ಮಾಡ್ತಾಯಿದ್ದಾರೆ ಅಂದರೆ, ಸೀಬೆಕಾಯಿ ಕೀಳ್ತಾಯಿದ್ದಾರೆ. ನನಗೆ ಈ ಸೀಬೆಕಾಯಿ ನೋಡ್ತಿದ್ದಾಗ ಏನೋ ಒಂದು ಜ್ಞಾಪಕ ಬರುತ್ತೆ, ಏನಂತ ಹೇಳ್ತೀನಿ. ನಿಮಗೂ ಅದು ಜ್ಞಾಪಕ ಬರತ್ತಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಏನಾಯ್ತಂದರೆ, ಈವ್ನಿಂಗ್ ಸಮ್ ಡೈಲಿ ಹೊರಗಡೆ ವಾಕ್ ಹೋಗ್ತಾರೆ, ಈ ಗದ್ದೆಗಳ ಹತ್ರ, ಅಡಿಕೆ ತೋಟದ ಹತ್ರ ಈ ಥರ ವಾಕ್ ಹೋಗ್ತಾರೆ. ಅವ್ರಿಗೆ ತುಂಬ ಇಷ್ಟ ಈ ರೀತಿ. ನನ್ನ ಬಾಬಾ ಅಂತ ಕರಿತಾನೆ ಇದ್ದರು. ಹೇಳಿದೆ, ಒಂದು ವಾರದಿಂದ ವೀಡಿಯೋ ಮಾಡಿರಲಿಲ್ಲ ಅಂತ ಲಾಸ್ಟ್ ವೀಡಿಯೋನಲ್ಲಿ, ನೆನ್ನೆ ವೀಡಿಯೋನಲ್ಲೇ ಹೇಳಿದ್ದೆ. ಇವತ್ತು ಸರಿ ಹೋಗೋಣ, ಇವರು ಎಲ್ಲೆಲ್ಲಿ ಓಡಾಡ್ಕೊಂಬರ್ತಾರೆ, ಎಲ್ಲೆಲ್ಲಿ ವಾಕ್ ಹೋಗ್ತಾರೆ, ನಮ್ಮೂರೇ ಆಗಿರೋದ್ರಿಂದ ನಾನೇ ಹೋಗಲ್ಲ, ಇವ್ರು ಇಲ್ಲೆಲ್ಲ ತಿರುಗಾಡ್ಕೊಬರ್ತೀನಿ ಅಂತ ಹೇಳ್ತಾರಲ್ಲ ಅಂತ ಹೊರಡ್ತಾಯಿದ್ದೆ. ಅಷ್ಟೊತ್ತಿಗೆ ನಮ್ಮನೆ ಮುಂದೆಗಡೆ ಮರದಲ್ಲಿ ಸೀಬೆಕಾಯಿ ಬಿಡ್ತಾಯಿತ್ತು. ಸೊ ಅದನ್ನು ಕೀಳ್ತಾಯಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಸೀಬೆಕಾಯಿ. ಮತ್ತು ಸೀಬೆಕಾಯಿಯಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆ ಅಂಶಗಳಿವೆ. ಲಾಸ್ಟ್ ಒಂದು ವೀಡಿಯೋನಲ್ಲಿ ಹೇಳಿದೆ ನಾನು, ಡೈಲಿ ಒಂದು ಎರಡು ಸೀಬೆಕಾಯಿ ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಕೂಡ. ಆದ್ದರಿಂದ ಎರಡು ಸೀಬೆಕಾಯಿ ಮರ ಇದೆ, ಒಂದು ಕೆಂಪು ಸೀಬೆಕಾಯಿ, ಇನ್ನೊಂದು ಬಿಳಿ ಸೀಬೆಕಾಯಿ ಇದೆ. ಇವಾಗ ಎರಡೂ ಕಿತ್ಕೊಂಡಿದ್ದೀನಿ, ಟೇಸ್ಟ್ ಸೂಪರಾಗಿದೆ. ಎರಡು ಸೀಬೆಕಾಯಿ, ಒಂದು ಹಿಂದೆಗಡೆ ಮರದ್ದು, ಇನ್ನೊಂದು ಈ ಮರದ್ದು. ಈ ಮರದ್ದು ಕೆಂಪು ಸೀಬೆಹಣ್ಣು, ಹಿಂದೆಗಡೆ ಮರದ್ದು ವೈಟ್ ಸೀಬೆಹಣ್ಣು, ಎರಡು ಚೆನ್ನಾಗಿದೆ ಇನ್ನದು. ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ನಾನು ಸೋಮಿಬ್ರು. ಅಚ್ಚಾ, ಆ್ಯಕ್ಚುಲಿ ಅದು ಇದ್ರಿಗಿನ ಸ್ವೀಟ್ ಇದೆ ಅನಿಸುತ್ತೆ ಅಲ್ಲಿ. ತುಂಬ ವ್ಯೂವರ್ಸ್ಗೆ ನಾನು ಆಲ್ಮೋಸ್ಟ್ ಈ ಕಡೆ ಎಲ್ಲ ಬಂದಾಗಲೆಲ್ಲ ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾನೆ ಇರ್ತೀನಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಹಚ್ಚ ಹಸಿರು ಕಾಣಿಸ್ತಾ ಇರುತ್ತೆ, ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಅದರಲ್ಲೂ ಈವ್ನಿಂಗ್ ಟೈಮ್ ಅಂತೂ ಈ ರೀತಿ ಹೊರಗಡೆ ಬಂತು ಅಂತ ಹೇಳಿದ್ರೆ ಆಹಾ, ಮನಸ್ಸಿಗೆ ಎಷ್ಟು ನಿರಾಳ ಅಂತ ಅನಿಸುತ್ತೆ ಗೊತ್ತಾ. ಮನಸ್ಸಲ್ಲಿ ಏನೇ ನೋವಿದ್ರು ಕೂಡ ಇದನ್ನು ನೋಡ್ತಾ ನೋಡ್ತಾ ಮರ್ತೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಇವಾಗ ವಾಕಿಂಗ್ ಬಂದಿದ್ದೀವಿ, ತಂಪು ಗಾಳಿ ಚೆನ್ನಾಗಿದೆ. ನಮ್ಮ ಸೋಮ್ಗೆ ಈ ಥರ ಎಲ್ಲ ತುಂಬ ಇಷ್ಟ, ಅಡಿಕೆ ಮರ ಸಸಿ ಇದರೆಲ್ಲ ತುಂಬಾ ಇಷ್ಟ ಅವ್ರಿಗೆ. ದಿನ ಬರ್ತಾ ಇರ್ತಾರೆ ನನ್ನ, ಇವತ್ತು ಬಾ 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 ಅಂತ ಹೇಳ್ತಾಯಿದ್ರು. ಸರಿ, ಇವರೆಲ್ಲೆಲ್ಲಿ ಓಡಾಡ್ತಾರೆ ನೋಡೋಣ ಅಂತ ಅಂದ್ಕೊಂಡು ಇಲ್ಲೇ ಬರೋದಂತೆ ಡೈಲಿ. ನಾವೆಲ್ಲ ಓಡಾಡ್ತಾ ರೋಡ್ ನಮ್ಮೂರು ರೋಡೆ ಹಂಗೆ. ಸರಿ, ತಾವು ವಾಕ್ ಬಂದಿದ್ದೀನಿ. ತಂಪು ಗಾಳಿ ತಣ್ಣ ಬೀಸ್ತಾ ಇದೆ. ಅದು ಬೇಕಾ ವೀಡಿಯೋಲ್ಲಿ? ತಿಮ್ಲಾಪುರ ಅಂತ ಆ ರೋಡು ಇದು ಹೋಗೋದು. ಅದೇ ಇಲ್ಲೆಲ್ಲ ಮೊದಲೆಲ್ಲ ಇಲ್ಲೆಲ್ಲ ಕಬ್ಬು ಆಗ್ತಾಯಿದ್ರು ಹೇಳ್ದಂಗೆ. ನಾನು ಎಲ್ಲ ವ್ಲಾಗಲ್ಲಿ ಹೇಳ್ತಾ ಇರ್ತೀವಿ, ಬರೀ ಕಬ್ಬು ನಮ್ಮೂರಲ್ಲಿ ಕಬ್ಬು ಕಬ್ಬು ಅಂತ ಆಗ್ತಾಯಿದ್ರು. ಇವಾಗೆಲ್ಲ ಎಲ್ಲ ಬೆಂಗ್ಳೂರು ಬಿದ್ದುಬಿಟ್ಟಿದ್ದಾರೆ. ಬೆಂಗಳೂರೆಲ್ಲ ಸೇರ್ಕೊಂಡ್ಮೇಲೆ ಇಲ್ಲಿ ಯಾರು ಸಿಕ್ಕಲ್ವಲ್ಲ ಕೆಲಸಕ್ಕೆಲ್ಲ, ಅದಕ್ಕೋಸ್ಕರ ಎಲ್ಲ ಅಡಿಕೆ ಸಸಿಗಳು ಹಾಕಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ಇನ್ನೂ ಚಿಕ್ಕ ಚಿಕ್ಕವಿದಾವೆ ನೋಡಿದ್ರಲ್ಲ, ಅವಾಗಲೇ ಚಿಕ್ಕ ಚಿಕ್ಕವಿದಾವೆ ಹಿಂಗೆ. ಹಿಂಗೇನಕ್ಕೆ ಉಂಡೆ ಕಟ್ ಮಾಡ್ತಾರೆ? ಉಲ್ಲ ಗೈಡ್ ಮಾಡ್ತಾ ಇದೀಯ ನೀನು, ಹಿಂಗ್ ರೋಲ್ ಇದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ, ಅದೇ ಹೇಳಿದ್ ನಾನು ನಿಮಗೆ. ಹುಲ್ಲು ನೋಡಿ, ಇವರು ಅಡಿಕೆ ಏನಾರು ನೆಡ್ತಾರೇನೋ ಅದಕ್ಕೆ ಸಮ ಮಾಡ್ತಾ ಇದಾರೆ ಜೆಸಿಪಿಯಿಂದ. ನೋಡಿ, ಬೋರ್ ಬೇರೆ ತೆಗ್ಸಿದಾರಲ್ಲ ಅಲ್ಲಿ ಸೆಂಟ್ರಲ್ಲಿ. ಅದೇನೇ ಇವರು ಅಡಿಕೆ ನೆಟ್ಬಿಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಎಲ್ಲ ಮಟ್ಟ ಮಾಡಿ 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 ಎಲ್ಲ ಅಡಿಕೆ ನಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವಾಗ. ನೆಕ್ಸ್ಟ್ ಅಲ್ಲಿ ಅಷ್ಟೇ ಅಡಿಕೆಗಿರೋ ಡಿಮ್ಯಾಂಡು. ಅಲ್ಲ, ಇನ್ನು ಕೂಲಿ ಗದ್ದೆ ಮಾಡೋದಕ್ಕೆಲ್ಲ ಕಷ್ಟ ಅಲ್ಲಮ್ಮ, ಕೂಲಿ ಎಲ್ಲ ಹೊಂದಿಸ್ಬೇಕು, ಗೊಬ್ಬರ ಅದೆಲ್ಲ ಬರೋಷ್ಟು, ಹಾರ್ವೆಸ್ಟಿಂಗ್ ಎಲ್ಲ ಮಾಡಿ ಬರೋಷ್ಟು ಅವ್ರಿಗೆ ಕಾಸ್ಟ್ ಕಾಸ್ಟ್ ಅಲ್ಲೇ ಆಗಿರುತ್ತೆ. ಅದೇನಕ್ಕೆ ಮಾಡಬೇಕು? ಅದಕ್ಕೆ ಬಿಟ್ಬಿಟ್ಟು ಈ ಥರ ಅಡಿಕೆ ಹಾಕ್ಬಿಡ್ತು ಅಂತಂದರೆ 5 ವರ್ಷ 6 ವರ್ಷಕ್ಕೆ 6 ವರ್ಷವರೆಗೂ ನೀಟಾಗಿ ನೋಡ್ಕೋಬೇಕು, 6 ವರ್ಷದಿಂದ ಫಲ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಮಿಕ್ಕಿತ ರೈತರಿಗೆ ಸೋಮಗಂತೂ ಫುಲ್ ಖುಷಿ. ಇಲ್ಲೆಲ್ಲ ಮಾಸ್ಕ್ ಬೇಡವೇ ಬೇಡ ಅಂತ ಅಂದ್ಕೊತೀನಿ, ಮಾಸ್ಕ್ ಟೆಸ್ಟಿಸಿಟಿ ಇಲ್ಲ ಆದರೂ ಹಾಕೊಂಡಿದ್ದೀನಿ. ಟ್ರ್ಯಾಕ್ಟ್ರಿ
ಇಲ್ಲಿ ಟ್ರ್ಯಾಕ್ಟರ್ಗಳು ಟಿಲ್ಲರು ಭತ್ತದ ಮಿಷಿನು ಈ ಥರ ಜಾಸ್ತಿ ಇಲ್ಲಿರೋವಂಥದ್ದು. ಸೌಂಡ್ ಅವಾಗವಾಗ ಆಗ್ತಾ ಇರುತ್ತೆ. ಇವಾಗ ಭತ್ತದ ಕೊಯ್ಲು ಬೇರೆ ಜಾಸ್ತಿ, ಅದರಿಂದ ಇತ್ತು ಓಡಾಡ್ತಿರ್ತವೆ ಗಾಡಿಗಳು, ಮತ್ತು ಎತ್ತಿನ ಗಾಡಿಗಳು ಜಾಸ್ತಿ, ಎತ್ತು ಎತ್ತಿನ ಗಾಡಿಗಳು ಜಾಸ್ತಿ. ಎತ್ತಿನ ಗಾಡಿಗಳು ಜಾಸ್ತಿ ಇಲ್ಲಿ ಸಾಕ್ತಾರೆ, ಯಾಕಂದ್ರೆ ಕೂಲಿ ಕೊಟ್ಟೆ ಎಲ್ಲ ಇದು ಮಾಡೋಕ್ಕಾಗಲ್ವಲ್ಲ, ಓನಾಗ ಅವರೇ ಸಾಕೊಂಡು ಆಮೇಲೆ ಕೆಲ್ಸಕ್ಕೂ ಇದು ಮಾಡ್ತಾರೆ. ಬೇರೆ ಕಡೆ ಏನಾದರೂ ಹೊಲ ಏನಂತಾರೆ ಗದ್ದೆಗಳಿಗೆ ಗಾಳಿ ಬರುತ್ತಲ್ಲ ಸೌಂಡ್ ಆಗ, ಹಂಗೆ ಜಾಸ್ತಿ ಎತ್ತು ಎತ್ತಿನ ಗಾಡಿಗಳು, ಮತ್ತು ಟ್ರ್ಯಾಕ್ಟರ್ ಟಿಲ್ಲರ್ ಭತ್ತದ ಮಿಷಿನ್ನು ಅದೆಲ್ಲ ಇತ್ತು. ನಮ್ಮ ಮನೆಯಲ್ಲೂ ಅಂಧ ಕಾಲತ್ಲೆ ಇತ್ತು, ಇವಾಗಿಲ್ಲ. ಸೊ ಬನ್ನಿ ಹೊರಡೋಣ ಮನೆ ಕಡೆ. ಹೀಗೆ ವಾಕ್ ಮಾಡ್ಕೊಂಡು ಬರ್ತಿದ್ದಾಗೆ ನನಗೆ ಈ ಬಾವಿ ಕಣ್ಣಿಗೆ ಬೀಳ್ತು. ಸೊ ಈ ಬಾವಿ ನೆನಪಾಗಿದ್ದೆ ಏನಂದರೆ ಹಳೇ ನೆನಪುಗಳಂತಾರಲ್ಲ ಆ ರೀತಿ, ಅವಾಗೆಲ್ಲ ಜಾಸ್ತಿ ಮನೆ ಮನೆಗೂ ನಲ್ಲಿ ನೀರಿನ ಫೆಸಿಲಿಟಿ ಇರಲಿಲ್ಲ, ನೀರಿನ ಫೆಸಿಲಿಟಿನೇ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಡೈಲಿ ಈ ಬಾವಿಗೆ ನೀರು ತರಲಿಕ್ಕೆ ಅಂತ ಬರ್ತಾಯಿದ್ವಿ, ಬಾವಿನಲ್ಲಿ ನೀರು ಸೇದಬೇಕಾಗಿತ್ತು, ಡೈಲಿ ಎಷ್ಟು ರೌಂಡ್ ಹೊಡಿತಾ ಇದ್ವಿ ಗೊತ್ತಾ, ಮತ್ತು ಕುಡಿಯೋಕ್ಕೂ ಕೂಡ ನೀರು ಇಲ್ಲಿಂದನೇ ತೊಗೊಂಡೋಗ್ಬೇಕಾಗಿತ್ತು. ನಾವು ಒಬ್ಬರು ಮನೆಯಲ್ಲಿ ಬಾವಿ ತಗ್ಸಿದ್ರು, ಸೊ ಅಲ್ಲಿಂದ ತೊಗೊಂಡು ನಾವೆಲ್ಲರೂ ಪ್ರತಿಯೊಬ್ಬರು ಈ ಊರಿನಲ್ಲಿ ನಮ್ಮ ಏರಿಯಾದಲ್ಲಿರೋರೆಲ್ಲ ನೀರು ಇಲ್ಲಿಂದ ತೊಗೊಂಡು ಹೋಗ್ತಾಯಿದ್ರು. ಸೊ ನನಗೆ ಅದು ಜ್ಞಾಪಕ ಬಂತು. ಜೊತೆಗೆ ಒಂದಷ್ಟು ಗಿಡಗಳೆಲ್ಲ ನೋಡ್ತಾಯಿದ್ವಿ. ನಾನು ಆವಾಗಲೇ ಸಿಬ್ಬಕ್ಕಾಯಿ ಕೇಳಬೇಕಾದ್ರೆ ನನಗೇನು ನೆನಪಾಗ್ತಾಯಿದೆ, ನೀವು ಈ ರೀತಿ ಮಾಡಿರ್ಬೋದಾ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಏನಂದರೆ ನಾವು ಆದ ಚಿಕ್ಕ ಹುಡುಗರು ಇರಬೇಕಾದ್ರೆ ಸೀಬೆಕಾಯಿ ಕೀಳ್ತಾಯಿದ್ವಿ. ಹೆಂಗೆ ಅಂತ ಹೇಳಿದ್ರೆ ಕದ್ದು ತಿಂತಾಯಿದ್ವಿ ಸೀಬೆಕಾಯಿನ. ಅದರಲ್ಲಿ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ, ಕದ್ದು ತಿನ್ನೋದ್ರಲ್ಲಿ ಮಜಾ. ಈ ಹಣ್ಣುಗಳನ್ನ ಚಿಕ್ಕ ಮಕ್ಕಳು ಅಂದಾಗ ಹಂಗೆ ಅಲ್ವಾ, ಯಾರ್ದಾದ್ರೂ ಮರದಲ್ಲಿ ನೋಡ್ಬಿಡ್ತು ಅಂತಂದರೆ ಕಿತ್ಕೊಂಡು ತಿನ್ನಬೇಕು ಅನ್ನೋದೊಂದು. ನಾವು ನಮ್ಮ ಫ್ರೆಂಡ್ಸ್ ಅಷ್ಟೇ, ಈ ಕಬ್ಬಿನ ತೋಟದಲ್ಲಿ ಅಂದರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕಬ್ಬಿನ ತೋಟದಲ್ಲಿ ಕಬ್ಬು ನೋಡಿದ್ರೆ ಕಿತ್ಕೊಂಡು ತಿನ್ನೋದು, ರೌಡುದ್ದಕ್ಕೆ ತಿನ್ಕೊಂಡು ಹೋಗೋದು, ಮತ್ತು ಈ ಸೀಬೆಕಾಯಿಗಳು ನೋಡಿಬಿಟ್ರೆ ಸೀಬೆಕಾಯಿ ಕಿತ್ಕೊಂಡು ತಿನ್ನೋದು, ಈ ರೀತಿ ಮಾಡಿದ್ವಿ. ಸೊ ಒಂದ್ಸರಿ ನನಗೆ ಒಂದು ಜ್ಞಾಪಕ ಬಂತು, ಸೀಬೆಕಾಯಿ ಕೀಳ್ತಾ ಇದ್ದೆ ಒಬ್ಬರು ಮನೆ ಮರದಲ್ಲಿ, ಆವಾಗ ಸಿಕ್ಕಾಕೊಂಬಿಟ್ಟೆ ನಾನು ಅವ್ರ ಕೈಯಲ್ಲಿ. ಅವ್ರು ಹಿಡ್ಕೊಂಬಿಟ್ಟು ಒಂದು ಸ್ವಲ್ಪ ನಾನು ನನಗೆ ಹಿಡ್ಕೊಂಡು ಬರ್ತೀಯಾ ಇನ್ನೊಂದು ಸರಿ, ಬರ್ತೀಯಾ ಇನ್ನೊಂದು ಸರಿ ಅಂತ ಹೇಳ್ಕೊಂಡು. ಆವಾಗ ಎಷ್ಟು ವರ್ಷ ಅನ್ಕೊತೀನಿ ಅಂದರೆ ಒಂದು 7-2 ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಕೊತೀನಿ, ಒಂದು 7-8 ಇಯರ್ಸ್ ಏನೋ, 7 ಇಯರ್ಸ್ ಇಲ್ಲ 8 ಇಯರ್ಸ್ ಇರ್ಬೋದು. ಆ ರೀತಿ ನನಗೆ ನೆನಪಾಗ್ತಾ ಇತ್ತು. ನೀವು ಕೂಡ ಯಾರಾದರೂ ಈ ರೀತಿ ಕದ್ದಿದ್ದೀರಾ, ಕದ್ದು ತಿಂದಿದ್ದೀರಾ, ಮತ್ತು ಕದ್ದು ತಿನ್ನೋದ್ರಲ್ಲಿ ಆ ಚಿಕ್ಕ ಹುಡುಗರಲ್ಲಿ ಹೇಳ್ತಾ ಇರೋದು ಈ ರೀತಿ ಹಣ್ಣುಗಳನ್ನ ಕದ್ದು ತಿನ್ನೋದ್ರಲ್ಲಿ ಇರೋ ಮಜಾನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಆ ನೆನಪುಗಳೆಲ್ಲ ಹಳೆ ನೆನಪೆಲ್ಲ ನನಗೆ ಮತ್ತೆ ಮರುಕಳಿಸ್ತು ಅಂತ ಹೇಳ್ತಾರಲ್ಲ ಆ ರೀತಿ ಅನ್ನಿಸ್ತು. ಜೊತೆಗೆ ನಾನು ಈ ಏರಿಯಾದಲ್ಲಿ ಈ ರೋಡಲ್ಲಿ ಏನು ಓಡಾಡ್ತಾ ಇದ್ದೀನಿ, ನಾನು ಬರೋದೇ ಇಲ್ಲ ಈ ರೋಡಲ್ಲಿ, ನಡ್ಕೊಂಡು ಬರೋದೇ ಇಲ್ಲ. ಯಾಕೆಂತಂದರೆ ಅಮ್ಮ ಮನೆಗೆ ಹಾಗೆ ಬರ್ತೀವಿ, ಮತ್ತೆ ವಾಪಸ್ ಹಾಗೆ ಅಮ್ಮ ಮನೆಯಿಂದ ಹೊರಟೋಗ್ಬಿಡ್ತೀವಿ. ಇಲ್ಲೆಲ್ಲ ಓಡಾಡೋ ಆಪರ್ಚುನಿಟಿ ನಂಗೆ ಸಿಗೋದೇ ಇಲ್ಲ, ಯಾಕೆಂದರೆ 1 ಡೇ ಇಲ್ಲ 2 ಡೇಸ್ಗೆ ಮಾತ್ರ ಬರೋದಲ್ವ ನಾನು ಇಲ್ಲಿಗೆ, ಆದ್ದರಿಂದ ಸಿಗೋಲ್ಲ. ಇವತ್ತೇನೋ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು, ಎಷ್ಟೊಂದು ಹೊಸ ಹೊಸ ಮನೆಗಳು ಬಂದಿದ್ದಾವೆ, ಕಟ್ಟಿದ್ದಾರೆ, ಬರೀ ಬರೀ ಖಾಲಿ ಖಾಲಿ ಸೈಟ್ ಇತ್ತು, ಇವಾಗ ಹೊಸ ಹೊಸ ಮನೆಗಳಿದ್ದಿದ್ದಾವೆ. ಸೊ ಎಷ್ಟು ಚೇಂಜಸ್ ಆಗಿದೆ ನಮ್ಮಮ್ಮ ಮನೆ ರೋಡು, ನಮ್ಮಮ್ಮ ಊರು ಅಂತ ಅನ್ನಿಸ್ತಾ ಇತ್ತು. ಯಾರು ಬೇಡ ಬೇಡ ನಮ್ದು ಫೋನ್ ಇದೆ, ನಮ್ದು ಇದೆ, ಮಾಡಿ ಮಾಡಿ ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತಾ, ವಿಡಿಯೋ ಮಾಡ್ತಿದ್ದಾರೆ, ಇವನು ವಿಡಿಯೋ ಮಾಡ್ತಾ ಇದ್ದಾನೆ, ಬೇಡ ಅಂದ್ರು ವಿಡಿಯೋ ಮಾಡ್ತಾ ಇದ್ದಾನೆ ನೋಡಿ. ವಾಟ್ ನಮ್ಮ ಅಮ್ಮ ಇವತ್ತು ಬಜ್ಜಿ ಮಾಡ್ಕೊಡ್ತಾರಂತೆ ಫ್ರೆಂಡ್ಸ್, ಚಾನ್ಸೇ ಇಲ್ಲ, ಆಗೋಯ್ತು, ನೀನ್ ಇರ್ಲಿಲ್ಲ ಅದು ನಿನ್ನ ಫ್ರೆಂಡ್ಸ್ ನೋಡಿ ಫಾಲ್ಟ್ ಅದಲ್ವಾ. ಓಕೆ, ಇವಾಗ ಫೈನಲಿ ಮನೆಗೆ ಬಂದಿದ್ದಾಯ್ತು. ನಮ್ಮ ಸಾಹೇಬ್ರು ಏನೋ ವ್ಲಾಗ್ ಮಾಡ್ತಾ ಇದಾರಂತೆ. ನಾನು 15 ಆಗೋದೆ, 15 ಇಯರಾ, ರಕ್ಷಿತ್ ಬ್ಲ್ಯಾಕ್ ಬ್ಯೂಟಿ ಆಗ್ಬಿಟ್ಟಿದ್ದಾರೆ ಇಲ್ಲಿಗೆ ಬಂದ್ಮೇಲೆ.
ಅಥವಾ ಹಿಂಗ್ ಕಲ್ಲರ್ ಹಿಂಗ್ ಕಾಣಿಸ್ತಿದ್ಯಲ್ಲ ಹಿಂಗ್ ಕರ್ಸು. ವಾವ್ ರಾಕ್ಷಿ ಸೂಪರ್ ಈ ಕಲರ್ ನೀವಿದ್ದೀರಾ? ಹಾ ಹಾ ಎಲ್ಲ ಅಜ್ಜಿ ಓ ಪೂಜೆ ಅಮ್ಮ ಪೂಜೆ ಮಾಡ್ತವ್ರೆ. ಕಾಫಿ ಮಾಡ್ದೆ ರಕ್ಷಿ? ಓಕೆ ಇವಾಗ ಕಾಫಿಗೆ ಇಟ್ಟಿದ್ದಾರೆ ಅಮ್ಮ ಹಾಲು ಕುದೀತಾ ಇದೆ ಕಾಫಿ ಮಾಡ್ಕೋಬೇಕು. ಪೈನಾಪಲ್ ಇದೆ ಪೈನಾಪಲ್ ಕೇಸರಿ ಬಾತ್ ಮಾಡಬೇಕು ನೋಡೋಣ. ಇವತ್ತು ಈ ಹಣ್ಗಳಿಟ್ರೆ ಈ ಥರ ಹುಳಗಳು ಚಿಕ್ಕ ಚಿಕ್ಕ ಹುಳಗಳು ಸ್ಟಾರ್ಟ್ ಆಗ್ಬಿಡ್ತವೆ. ಇಲ್ಲಿ ಹಾರಾಡ್ತಾಯಿದ್ದಾವೆ ಹುಳಗಳು. ನಾರು ಇಲ್ಲಿಟ್ಟಿದ್ದು ನೋಡಿ ನೋಡಿ ನೋಡಿ. ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ದರ್ಶನ್ ಕೂಡ ಬಂದ. ಅಮ್ಮ ದರ್ಶನ್ನ ಬರೋದಕ್ಕೆ ಹೇಳಿದರು ಮನೆ ಹತ್ರ ಬಾರಪ್ಪ ಅಂತ. ಯಾಕೆ ಅಂತಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಅಮ್ಮ ಮನೆ ಅಂಚಿನ ಮನೆ. ಸೊ ಈ ಮನೆ ಕಟ್ಟಿ 15 ವರ್ಷ ಆಯಿತು. ಆದ್ದರಿಂದ ಅದು ಸೋರ್ತಾ ಇದೆ ಮತ್ತು ಯಾ ಅಂಚಿನ ಮೇಲೆ ಈ ತೇವಾದಾಗ ಕಾಲಿಡ್ತು ಅಂತಂದರೆ ಅಂಚು ಒಡೆದೋಗ್ಬಿಟ್ಟಿದೆ ಅಂತ ಅನಿಸುತ್ತೆ. ಸೊ ಸೋರ್ತಾ ಇದೆ ಅದಕ್ಕೆ ಅಮ್ಮ ಒಂದು ಸ್ವಲ್ಪ ನೋಡ್ಬಾರಪ್ಪ ಅದು ಏನಾಗಿದೆ ಅಂತ ಅವನನ್ನು ಕರೆಸಿದ್ದಾರೆ ಮೇಲೆ ಅದು ನೋಡು ಅಂತ. ನೋಡಿ ನಮ್ಮ ಹುಡುಗ ಹಿಂಗೆಲ್ಲ ಹತ್ತುತ್ತಾನೆ ಮನೇನೆಲ್ಲ. ಯಾರು ಹೆಣ್ಣಿದ್ರೆ ನಿಮ್ಮ ಮನೆಯಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ವಿಡಿಯೋ ಮಾಡಿ ನಿನ್ ಮೊಬೈಲ್ ಇಂದ ವಿಡಿಯೋ ಮಾಡಿ ಸೆಂಡ್ ಮಾಡು. ಅದನ್ನೇ ಮತ್ತೆ ನಾನು ಹೇಳ್ತಾ ಇರೋದು ಮತ್ತೆ ಆಗಲ್ಲ ಲಟ್ಟ ಕನ್ನಲ್ಲ ನಿಮ್ ಕೈ ಲತ್ತಕ್ಕಾಗಲ್ಲ ಬೇಡ ಬನ್ನಿ ಸುಮ್ ಸುಮ್ನೆ ಯಾಕೆ. ಹೋಗಿದೆ ಅದು ಊರಿ ಹೋಗಿದೆ ಅದನ್ನ ಹೇಳ್ತಿರೋದು. ನಮ್ಮಮ್ಮ ದರ್ಶನ್ಗೆ ಅಲ್ಲಿ ನೋಡು ಇಲ್ಲಿ ನೋಡು ಇಲ್ಲೇನಾಗಿದೆ ನೋಡು ಅಲ್ಲೇನಾಗಿದೆ ನೋಡು ಅಂತ ಅವ್ನು ತಲೆ ತಿಂತಾಯಿದ್ರು. ಅದಕ್ಕೆ ಸೋಮ್ ಹೇಳ್ತಾಯಿದ್ರು ನಿಮ್ಮಮ್ಮನೇ ಹತ್ಬಿಟ್ಟು ನೋಡೋಕ್ಕೆ ಹೇಳು ಏನಾಗಿದೆ ಅಂತ ಹೇಳ್ಕೊಂಡು ಅಂತ ಹೇಳ್ತಿದ್ರು. ಸೊ ಫೈನಲಿ ಅಲ್ಲಿ ಸೋರ್ತಾ ಇದೆ ಅದಕ್ಕೆ ಏನಾದ್ರು ಕವರ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ಕೊಂಡು ಅದ್ರ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾಯಿದ್ರು. ಯಾಕಂದರೆ ಸಂಜೆ ಆಗಿಬಿಟ್ಟಿತ್ತು. ಆದ್ದರಿಂದ ದರ್ಶನ್ ಯಾರು ಅಂತ ಕೇಳ್ತೀರಾ? ಸ್ವಲ್ಪ ವ್ಯೂವರ್ಸ್ ಅಂದರೆ ಹೊಸ ವ್ಯೂವರ್ಸ್ ದರ್ಶನ್ ಬಂದು ನಾನು ಇವ ರಂಗನಹಳ್ಳಿಗೆ ಹೋಗಿದ್ನಲ್ವಾ ಅಜ್ಜಿ ಮನೇಲಿದ್ದೆ ಅಲ್ಲ ಅತ್ತೆ ಮಾವ ಅವ್ರ ಮಗ ಅಂದರೆ ಆಶಾ ಅಣ್ಣ ದರ್ಶನ್. ದರ್ಶನ್ ಎಲ್ಲಿರೋದು ಅಂತ ಕೇಳ್ತೀರಾ? ದರ್ಶನ್ ಇರೋದು ಆಂಟಿ ಮನೆ ಅಂದರೆ ಭುವನ್ ರಿಷಿ ಮನೇಲೇ ದರ್ಶನ್ ಇರೋದು. ಇವಾಗ ಅದ್ರ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಅಮ್ಮ ಇಡ್ಲಿಗೆ ಅಂತ ಇಟ್ಟು ರುಬ್ಬಿಟ್ಟಿದ್ರು. ಸೊ ಅದೆಲ್ಲ ಹುಕ್ಕಿ ಅಂದರೆ ಹುಳಿ ಬಂದು ಹುಕ್ಕಿ ಯಾವ ರೀತಿ ಆಗಿದೆ ಅಂತ ಅದೊಂದು ಕ್ಲಿಪ್ಪಿಂಗ್ನ ತೋರಿಸ್ತಾ ಇದ್ದೀನಿ ಇಡ್ಲಿ ಮಾಡಲಿಕ್ಕೆ ಅಂತ. ಸೊ ಅಮ್ಮ ಇಡ್ಲಿ ಮಾಡೋ ರೆಸಿಪಿನ ಶೇರ್ ಮಾಡೋಣ ಇಡ್ಲಿ ಸಾಂಬಾರು ಮಾಡ್ತೀನಿ ಅಂತ ಹೇಳ್ತಿದ್ರು. ಇವತ್ತು ತೋರಿಸೋಣ ಅನ್ನೋಷ್ಟಕ್ಕೆ ಅಮ್ಮ ಅಂದರು ಕೊಬ್ಬರಿ ಆಗಲೇ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ರು. ಸೊ ಕೊಬ್ಬರಿ ಒಣಗಾಕ್ತಾ ಇದ್ದೀನಿ ತುಂಬ ದಿನ ಆಯಿತು ಇದೆಲ್ಲ ಕಟ್ ಮಾಡಿ ಫಸ್ಟ್ ಒಣಗಾಕಬೇಕು ಮನೆಯಲ್ಲಿ. ಇವಾಗ ಕಾಯಿ ಇಟ್ಟಿದ್ದು ಇಟ್ಟು 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 ಕೊಬ್ಬರಿ ಆಗಿಬಿಟ್ಟಿರ್ತಲ್ವ ಅಲ್ಲಿ ಏನು ಮಾಡ್ತಾರೆ ಈ ರೀತಿ ಫ್ರೆಶ್ಶಾಗಿ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬಂದು ದೀಪಕ್ಕಾಗಿರ್ಬೋದು ಮತ್ತು ಅಡುಗೆಗೆ ಇಲ್ಲ ಫ್ರೆಶ್ಶಾಗಿ ತಲೆ ಕೂದಲಿಗೆ ಹಚ್ಕೊಳ್ಳಿಕ್ಕೆ ಆ ರೀತಿ ಯೂಸ್ ಮಾಡ್ಬೋದು ಅಂತ ಮಾಡಿಸ್ಕೊಬಾ ಅಂತ ಹೇಳಿದ್ರು. ನನಗೂ ಇದೇ ಫಸ್ಟ್ ಟೈಮ್ ನಾನು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬರೋಕ್ಕೆ ಅಂತ ಹೋಗ್ತಾ ಇರೋದು. ಅದು ಒಂದು ವಿಡಿಯೋ ಮಾಡ್ದಂಗಾಗುತ್ತೆ. ಎಷ್ಟೋ ಜನರಿಗೆ ನ್ಯಾಚುರಲಾಗಿ ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದು ಯಾವ ಥರ ಮಿಷಿನ್ ಇರುತ್ತೆ ಅದು ಅನ್ನೋದು ಗೊತ್ತೇ ಇರೋದಿಲ್ಲ. ಆದ್ದರಿಂದ ನಾನು ಸುಮ್ ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ಇದಾಗಲೇ 8:30 ಅಂತ ಅಂದ್ಕೊಳ್ತೀನಿ 8:30 ಬೆಳಗ್ಗೆನೇ. ಯಾಕೆಂತಂದರೆ 8 ಗಂಟೆ ಅಷ್ಟೊತ್ತಿಗೆ ಭದ್ರಾವತಿನಲ್ಲೆಲ್ಲ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ. ಏನೇ ಶಾಪ್ಗಳು ಓಪನ್ ಮಾಡಿದರೂ ಕೂಡ 8 ಗಂಟೆವರೆಗೂ ಅಂತ ಇತ್ತು. ಆದ್ದರಿಂದ ಬೇಗ ಹೋಗೋಣ ಅಂತ ಅಂದ್ಕೊಂಡು 8:30 ಅಷ್ಟೊತ್ತಿಗೆ 8:30 ಎದ್ದು ನಮ್ಮ ಹಂಗೆ ಹಿಂಗೆ ಕಾಫಿ ಕುಡಿದು ಹೊರಡೋಷ್ಟೊತ್ತಿಗೆ ಅಷ್ಟೊತ್ತು ಆಯಿತು. ಕೊಬ್ಬರಿನ ಫಸ್ಟು ಚೆನ್ನಾಗಿ ಆ ಥರ ಕಟ್ ಮಾಡಿಬಿಟ್ಟು ಆಮೇಲೆ ಒಣಗಿಸ್ಬೇಕು. ಈ ರಂಗನಹಳ್ಳಿನೂ ಕೂಡ ಅಷ್ಟೇನೇ ಈ ಥರ ಕೊಬ್ಬರಿ ಎಲ್ಲ ಅವತ್ತು ಕೊಬ್ಬರಿ ಬೆಲ್ಲ ತಿಂತಾಯಿದ್ವಿ ನೋಡಿ
ಅದಕ್ಕೆ ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬರ್ಲಿಕ್ಕೆ ಅಂತಲೇ ಕೊಬ್ಬರಿನ ಕಟ್ ಮಾಡಿ ಒಣಗಿಸಕ್ಕಿಡೋದು. ಇವಾಗ ಭತ್ತದ ಸೀಸನ್ ಅಂತ ಹೇಳಿದೆ ನೋಡಿ, ಭತ್ತ ಎಲ್ಲ ಕುಯ್ದು ಕುಯ್ದು ಈ ರೀತಿ ಅಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಕಡೆ ಈ ಟೈಮು ಭತ್ತದ ಸೀಸನ್ನು. ನಾನು ಸುಮ್ಮನೆ ಪಟ ಪಟ ಅಂತ ಹೊರಟ್ವಿ, ಆದರೆ ಅಲ್ಲೋಗಿ ನೋಡ್ತೀವಿ ಕೊಬ್ಬರಿ ಎಣ್ಣೆ ಮಾಡೋ ಮಿಷಿನ್ ಕ್ಲೋಸ್ ಆಗಿಬಿಟ್ಟಿತ್ತು. ಅಂದರೆ 8 ಗಂಟೆಗೆ ಕ್ಲೋಸ್ ಆಗಿಬಿಡತ್ತೆ ಅಂತ ನಾವು ಅಂದ್ಕೊಂಡ್ವಿ. ಥಿಂಕ್ 9 ಗಂಟೆ ಇಲ್ಲ 10 ಗಂಟೆವರೆಗೂ ಬೆಂಗಳೂರಿನಲ್ಲಿ ಇರುತ್ತಲ್ವ, ಆ ರೀತಿ ಇರ್ಬೋದೇನೋ ಅನ್ನೋ ಥರ ಹೋದ್ವಿ. ಅಷ್ಟೊತ್ತಿಗಾಗಲೇ ಇಲ್ಲ, ಕ್ಲೋಸ್ ಆಗಿದೆ. ಇನ್ನೊಂದು ಕೊಬ್ಬರಿ ಎಣ್ಣೆ ಅದು ಶಾಪ್ ಇದೆ, ಅಲ್ಲಿ ಹೋಗಿ ಅಂತ ಹೇಳಿದ್ರು. ನಾನು ಸೊಮ್ಮೆ ಮೇಲೆ ಇವಾಗ ಸೊ ಅಲ್ಲಿ ನನಗೆ ಹೇಳ್ತಾ ಇದ್ದೀನಲ್ಲ, ನಮಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತೇ ಇಲ್ಲ ನನಗೆ. ಅವ್ರವ್ರನ್ನ ರೋಡಲ್ಲಿ ಓಡಾಡೋರನ್ನ ಇದೆಲ್ಲಿ ಬರುತ್ತೆ, ಈ ಮಿಷಿನ್ ಎಲ್ಲಿ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಕೇಳ್ಕೊಂಡು ಹೊರಡ್ತಾ ಇದ್ದೀವಿ. ಓ ನೆಕ್ಸ್ಟ್ ಹಂಗೋ ಹಿಂಗೋ ಶಾಪ್ನ ಹುಡ್ಕೊಂಡು ಬಂದ್ವಿ, ಡೋರ್ ಅರ್ಧ ಕ್ಲೋಸ್ ಮಾಡಿದ್ರು. ನಾವು ಕೇಳಿದ್ವಿ ಈ ರೀತಿ ಮಾಡ್ತೀರಾ ಅಂತ, ಸೊ ಎಣ್ಣೆ ಕೊಬ್ಬರಿ ಎಣ್ಣೆ ಮಾಡ್ತೀರಾ ಅಂತ, ಮಾಡ್ಕೊಡ್ತೀರಾ ಅಂತ ಮಾಡ್ತೀವಿ ಅಂದರು. ಫಸ್ಟಿಗೆ ತೂಕ ಮಾಡ್ತಾರೆ, ಅಂದರೆ ಕೊಬ್ಬರಿ ಎಷ್ಟು ಕೆ ಜಿ ಇದೆ ಅಂತ ತೂಕ ಮಾಡ್ತಾರೆ. ಮತ್ತು ಕೆಲವೊಬ್ಬರು ಹೆಂಗೆ ಅಂದರೆ ಕೊಳ್ತೋಗಿರೋದು ಕೊಬ್ಬರಿ ಮತ್ತು ಚೆನ್ನಾಗಿರೋದು ಎಲ್ಲ ಮಿಕ್ಸ್ ಮಾಡಾಕಿರ್ತಾರೆ. ನಾವು ಆ ಥರ ಅಲ್ಲ, ಎಲ್ಲ ಚೆನ್ನಾಗಿರೋ ಕೊಬ್ಬರಿನೇ ಹಾಕಿರೋವಂಥದ್ದು, ಏಕೆಂದರೆ ಅಡುಗೆಗೂ ಯೂಸ್ ಮಾಡಬೇಕು ನಾವು, ಮತ್ತು ಜೊತೆಯಲ್ಲಿ ನಾವು ತಲೆ ಕೂದಲುಗೆ ಹಚ್ಕೊಳ್ಳೋ ಥರನೂ ಬೇಕು ಅಂತ. ಸೊ ಇವಾಗ ಫಸ್ಟ್ ಎಷ್ಟು ಕೆ ಜಿ ಇತ್ತಂದರೆ ಅದು ಟೋಟಲ್ 14 ಕೆ ಜಿ ಇದೆ ಅಂತ ಹೇಳಿದ್ರು. ಇವಾಗ ಇದು ಎಷ್ಟು ಯಾವ ರೀತಿ ಪ್ರೊಸೀಜರ್ ಇದೆ, ಯಾವ ರೀತಿ ಆಗತ್ತೆ ಇದು ಅನ್ನೋದನ್ನ ಹಾಗೆ ಶೇರ್ ಮಾಡ್ತೀನಿ. ನಾನು ಆದಷ್ಟು ಸೌಂಡ್ ಆಗ್ತಾಯಿತ್ತು ತುಂಬ, ಅದು ಯಾವ ರೀತಿ ರುಬ್ಬತ್ತೆ ಎಣ್ಣೆ ಯಾವ ರೀತಿ ಬರುತ್ತೆ ಅಂತ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ನೋಡ್ಬೋದು. ಹಾಗೇ ನಾನು ಎಡಿಟಿಂಗ್ ಮಾಡ್ದಂಗೆ ಒಂದು ಸ್ವಲ್ಪ ಸ್ವಲ್ಪ ಹಂಗೇನೇ ಆ್ಯಡ್ ಮಾಡ್ತೀನಿ. ಇವಾಗ ಫುಲ್ ಎಲ್ಲನೂ ತುಂಬ್ತಾ ಇದ್ವಿ, 14 ಕೆ ಜಿನೂ ಫುಲ್ಲು ಈ ರೀತಿ ಹಾಕ್ತಾರೆ. ಇವಾಗ ಹಿಂಗೆ ನಾವು ರಾಗಿ ಗೋಧಿ ಎಲ್ಲ ಹೇಗೆ ಮಿಷಿನ್ಗೆ ಹಾಕ್ತೀವಿ ಅದೇ ರೀತಿ ಫಸ್ಟ್ ಅದನ್ನು ಹಾಕ್ತಾರೆ. ಅದು ಸವಿತಾ 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 ಅಂದರೆ ನುಣ್ಣಗೆ ಹಾಕ್ತಾ ಹಾಕ್ತಾ ಕೊಬ್ಬರಿ ಹೇಗೆ ಎಣ್ಣೆ ಕೆಳಗಡೆ ಅಲ್ಲಿ ಬಿದ್ದು ಅವರು ಒಂದು ಟಿನ್ ಟೈಪ್ ಇಟ್ಟಿದ್ದಾರೆ, ಅದರೊಳಗಡೆ ಜಾಲರಿ ಟೈಪ್ ಇಟ್ಟಿದ್ದಾರೆ, ಅಲ್ಲಿ ಎಣ್ಣೆ ಬೀಳತ್ತೆ. ಎಷ್ಟು ಅಲ್ಲಿ ಘಮ ಘಮ ಅಂತಿದ್ದು ಗೊತ್ತಾ, ಕೊಬ್ಬರಿ ಸ್ಮೆಲ್ ಬರ್ತಲ್ಲ ಕೊಬ್ಬರಿ ಎಣ್ಣೆದು, ಎಷ್ಟು ಅಷ್ಟು ಫ್ರೆಶ್ ಅಂತ ಅನ್ನಿಸ್ತಾ ಇತ್ತು ಗೊತ್ತಾ. ಮತ್ತು ಇವಾಗ ಹೆಂಗೆ ಅಂದರೆ ಕೊಬ್ಬರಿ ಎಣ್ಣೆ ಮಾಡಿಸಿದ್ಮೇಲೆ ಸೋಮ್ ಬಂದು ನನಗೆ ಡೈಲಿ ಕೊಬ್ಬರಿ ಎಣ್ಣೆನಲ್ಲೇ ಅಡುಗೆ ಮಾಡಿ, ಕೊಬ್ಬರಿ ಎಣ್ಣೆನಲ್ಲೇ ಎಲ್ಲದಕ್ಕೂ ಉಪಯೋಗಿಸಿ ಅಡುಗೆಗೆ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ ಫುಲ್ಲು ನುಣ್ಣಗೆ ಹಾಕೋವರೆಗೂ ಎಣ್ಣೆ ಬೀಳ್ತಾನೆ ಇರುತ್ತೆ. ಮತ್ತು ಇದು ಹೆಂಗಾಗುತ್ತೆ ಅಂದರೆ ಇಂಟೆ ಇಂಟೆ ಟೈಪ್ ಆಗಿಬಿಡುತ್ತೆ. ಸೊ ಫೈನಲ್ವರೆಗೂ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇತ್ತು, ಯಾಕೆಂತಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು, ಬಂದಿರೋದು ಫಸ್ಟ್ ಟೈಮು, ನೋಡ್ತಾ ಇರೋದು ಫಸ್ಟ್ ಟೈಮು. ಎಲ್ಲರೂ ನಾವು ಕೊಬ್ಬರಿ ಎಣ್ಣೆ ಮಾಡಿಸ್ಕೊಬಂದ್ವಿ ಅನ್ನೋದನ್ನ ಕೇಳ್ತಾ ಇದ್ದೆ ಅಷ್ಟೇನೆ, ಆದರೆ ನಾನು ಯಾವತ್ತು ಪ್ರತ್ಯಕ್ಷವಾಗಿ ನೋಡಿರಲಿಲ್ಲ, ಬಂದು ಇಲ್ಲ. ಆದ್ದರಿಂದ ನನಗೂ ಕ್ಯೂರಿಯಾಸಿಟಿ ಇತ್ತು ಹೆಂಗೆ ಬರುತ್ತೆ ಎಣ್ಣೆ ಹೆಂಗಾಗುತ್ತೆ ಇದೆಲ್ಲ ಅಂತ. ನನಗೆ ಅವ್ರು ಹೇಳ್ತಾಯಿದ್ರು ಕಲ್ಪವೃಕ್ಷ ಅಂತ ಹೇಳಿದ್ಮೇಲೆ ಅದರಿಂದ ಯಾವ ಪ್ರತಿಯೊಂದು ಅದರಲ್ಲಿ ಬಿಡೋ ಒಂದೊಂದು ವಸ್ತುಗಳು, ಗರಿ, ಅದ್ರ ಎಲೆ, ಕಡ್ಡಿ, ಮತ್ತು ಕಾಯಿ, ಅದರದು ನಾರು, ಎಲ್ಲನೂ ಉಪಯೋಗ ಆಗೋವಂಥದ್ದೇನೇನೆ ವಸ್ತುಗಳು ಕಲ್ಪವೃಕ್ಷ ಅಂತ ಅದಕ್ಕೆ ಕರೆಯೋದು ಅಂತ ಅವ್ರು ಹೇಳ್ತಾಯಿದ್ರು. ಎಣ್ಣೆ ಮಾಡಿಸೋವಾಗಲೇ ಒಬ್ಬರು ಅಂಕಲ್ ನಿಂತಿದ್ರಲ್ಲ ಅವರು. Thank you.
ಇದನ್ನು ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದೆ. ಅದು ಫುಲ್ಲು ಎಲ್ಲ ರುಬ್ಬಿ ಅದರ ರಸ ಎಲ್ಲ ಹಿಂಡಿ ಲಾಸ್ಟ್ಗೆ ಇದು ಇಂಟೆ ಇಂಟೆ ಟೈಪ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಇವಾಗ ಅವರು ಆ ಇಂಟೆ ಇಂಟೆ ಥರ ಎಲ್ಲ ಇರೋದನ್ನೆಲ್ಲ ತೆಗೆದುಬಿಡ್ತಾ ಇದ್ದಾರೆ. ಸೊ ಇದು ಕೂಡ ಅಷ್ಟೇ ವೇಸ್ಟ್ ಆಗೋಲ್ಲ. ನಾನು ಇದನ್ನು ಇಷ್ಟೇ ವೇಸ್ಟ್ ಅಂತ ಅಂದ್ಕೊಳ್ತಾ ಇದ್ದೆ. ಇಲ್ಲ ನಮ್ಮಮ್ಮ ನೋಡಿದ್ರೆ ಇಲ್ಲ ಇದನ್ನು ಈಸ್ಕೊಂಡು ಬರ್ತಾ ಅವ್ರ ಹತ್ರ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ, ಇದೇನಕ್ಕೆ ಬೇಕು ನಿಮಗೆ ಅಂತ. ಇದು ಹಸುಗೆ ಇವಾಗ ನಾವು ಬೂಸ ಅಂತ ಕೊಡ್ತೀವಲ್ವ ಫುಡ್ಡು, ಅದ್ರ ಜೊತೆ ಇದನ್ನು ಕೊಡ್ತಾರಂತೆ, ಮುಸ್ರೆ ಥರ ಕೊಡ್ತೀವಿ ಇದನ್ನು ಅಂತ ಹೇಳಿದ್ರು. ಅಂದರೆ ರಂಗನಹಳ್ಳಿ ನಮ್ಮ ಅತ್ತೆ ಮನೆ ಹಸುಗೆ ಕೊಟ್ಕಳ್ಸೋಣ ತಗೊಂಬ ಅಂತ ಹೇಳಿದ್ರು. ಸೊ ನಾನು ಅವಾಗ ಅಂದ್ಕೊಂಡೆ ಹೌದಲ್ವಾ ಇದನ್ನು ಕೂಡ ವೇಸ್ಟ್ ಆಗಲ್ಲ ನೋಡಿ ಅಂತ ಅಂದ್ಕೊತಾ ಇದ್ದೆ. ನೋಡಿ 14 ಕೆಜಿ ಕೊಬ್ಬರಿಗೆ ಇಷ್ಟು ಎಣ್ಣೆ ಬಂದಿದೆ. ಇವಾಗ ಇದನ್ನು ತೆಗೆದು ಅವರು ಆಲ್ರೆಡಿ ಅದನ್ನು ಫಿಲ್ಟ್ರ್ ಮಾಡಿದರು. ನಾವಿವಾಗ ಅದು ಏನಿದೆ ಇಂಟೆ ಇಂಟೆ ಟೈಪ್ ಅದನ್ನು ಒಂದು ಚೀಲಕ್ಕೆ ಹಾಕಿಸ್ಕೊಂಡ್ವಿ. ನೆಕ್ಸ್ಟು ಅದಕ್ಕೆ ಅಂತ 2 ಬಾಕ್ಸ್ ತಂದಿದ್ವಿ ನಾವು ಎಣ್ಣೆ ಹಾಕಿಸ್ಕೊಬೇಕಲ್ಲ ಅದಕ್ಕೆ. ಸೊ ಒಂದು ಗೆಸ್ ಮೇಲೆ ನಾನು ಬಾಕ್ಸ್ಗಳು ತಂದಿದ್ದೆ ಇಷ್ಟು ಹಿಡಿಬೋದು ಅಂತ. ಸೊ ಫೈನಲಿ ಇಷ್ಟು 2 ಬಾಕ್ಸ್ ಇಳಿತು ಹಿಡಿತು. ತಳದಲ್ಲಿ ಸ್ವಲ್ಪ ಗಸ್ಟ ಟೈಪ್ ನಿಂತಿರುತ್ತೆ ಅದು ಕಾಯಿ ಇದು. ಮತ್ತು ಇದನ್ನು ತಗೊಂಡೋದ್ಮೇಲೆ ಬಿಸಿಲಲ್ಲಿ ಕೂಡ ಇದನ್ನು ಇಡಬೇಕು. ಅಮ್ಮ ಇದನ್ನು ಬಿಸಿಲಲ್ಲಿ ಕೂಡ ಇಟ್ಟು ಆಮೇಲೆ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಟರು. ಪ್ಯೂರ್ ಕೊಕೊನಟ್ ಆಯಿಲ್ ಯಾವ ರೀತಿ ನಿಮಗೆ ಯಾರಿಗೂ ನೋಡಿಲ್ಲ ಅಂತಂದರೆ ನಮ್ಮ ಚಾನಲ್ ಮುಖಾಂತರ ನೋಡ್ದಂಗೆ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದೇ ಫಸ್ಟ್ ಟೈಮ್ ನೀವು ನೋಡ್ತಾ ಇರೋದು ಅಂತ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ. ನಾನಂತೂ ಫಸ್ಟ್ ಟೈಮು. ಓಕೆ, ಮನೆಗೆ ಬರ್ತಿದ್ದಂಗೆ ಅಮ್ಮ ಬೇಳೆ ಸಾಂಬಾರು ಮಾಡಿಬಿಟ್ಟು ತಟ್ಟೆ ಇಡ್ಲಿ ಮಾಡಿದರು, ಯಮ್ಮಿ ಆಗಿತ್ತು. ತಿಂದುಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದ್ವಿ. ಸೊ ಇವತ್ತಿನ ಈ ವಿಡಿಯೋನು ಅಷ್ಟೇ ಫ್ರೆಂಡ್ಸ್, 2 ಡೇಸ್ ವೀಡಿಯೋನ ಶೇರ್ ಮಾಡ್ತಿದ್ದೀನಿ ಬ್ಲಾಗ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟು ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಪಂಜಿ ಸ್ಪಂಜಿ ಇಡ್ಲಿ, ಸಾರಿ ಈ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಹೋಟೆಲ್ನಲ್ಲೇ ಇರುವಾಗಲೇ ಈ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೀನಿ ಅಲ್ವಾ, ಪದೇ ಪದೇ ಮತ್ತೆ ಇನ್ನೇನು ಶೇರ್ ಮಾಡೋದು ಅಂತ ಸುಮ್ಮನೆ ಅದೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಬಾಯ್.